ಸದ್ಗುರು, ಸ್ವಲ್ಪ ಸ್ವಾತಂತ್ರ್ಯ ತಗೊಳ್ತಿದ್ದೀನಿ ನನ್ನ ಟಿವಿ ಶೋನಲ್ಲಿ. ಸಾಮಾನ್ಯವಾಗಿ ಏನ್ ಮಾಡ್ತೀನೋ ಅದನ್ನ ಮಾಡೋಕೆ. ಇದು ರಾಪಿಡ್ ಫೈರ್ ರೌಂಡ್. ಸಾಮಾನ್ಯವಾಗಿ ಕೊನೆಯಲ್ಲಿ ನೋಡಿ, ನಾನು ಚಿಕ್ಕವನಿದ್ದಾಗ ಸಾಕಷ್ಟು ವೈಲ್ಡ್ ವೆಸ್ಟ್ ಮೂವಿಗಳನ್ನ ನೋಡಿದ್ದೀನಿ. ಸರಿ, ನೀವು ಫೈರ್ ಮಾಡಿದಾಗ ನಾನು ಮಾಡ್ತೀನಿ, ಸರಿನಾ? ಇಲ್ಲ ಇಲ್ಲ, ಇದು ಖಂಡಿತ ಆ ರೀತಿಯದ್ದಲ್ಲ. ನಿಮ್ಮ ಮೇಲೆ ಫೈರ್ ಮಾಡಲ್ಲ ನಾನು, ಅಷ್ಟು ಮಟ್ಟಿನ ಸ್ವಾತಂತ್ರ್ಯ ತಗೊಳ್ಳಲ್ಲ. ಈ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ ಉತ್ತರ ಕೊಡಿ ಅಂದಾಗ ನೀವು ಹಾಗೆ ಮಾಡಬೇಕು. ಯಾಕೆಂದ್ರೆ ಕೆಲವು ಸಲ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಲ್ಲ, ಆದರೆ ನೀವು ಎಂತಹ ಆಳವಾದ ಉತ್ತರ ಕೊಡ್ತೀರಾ ಅಂದರೆ ಅದು ನಮಗೆ ಬಹಳ ತೃಪ್ತಿ ಕೊಡುತ್ತೆ. ಇಲ್ಲಿ ನನ್ನ ವಿನಂತಿ ಏನು ಅಂದರೆ, ಒಂದು ಪದ ಅಂದರೆ ಒಂದು ಪದ ಅಷ್ಟೇ. ಇದರ ಕೊನೆಯಲ್ಲಿ ಸಾಮಾನ್ಯವಾಗಿ ಉಡುಗೊರೆ ಸಿಗುತ್ತೆ, ಆದರೆ ಇಲ್ಲಿ ಉಡುಗೊರೆ ಬದಲಿಗೆ ನಿಮ್ಮ ಹತ್ರ ಈಗಾಗಲೇ ಹೌದು ಹಸು ಮತ್ತು ಈ ಸುಂದರವಾದ ಹೂಗುಚ್ಛ ಕೂಡ ನಿಮ್ಮ ಪಕ್ಕದಲ್ಲಿದೆ. ಉಡುಗೊರೆ ಇಲ್ಲದೆ ಇದ್ದರೂ ನನ್ನ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು. ಸರಿ, ಸಮತೋಲನದ ಜೀವನ ನಡೆಸೋಕ್ಕೆ ಅಗತ್ಯವಾದ ಒಂದು ವಿಷಯ ಏನು? ವಿವೇಚನೆ. ಸಮತೋಲನದ ಜೀವನ ನಡೆಸೋಕ್ಕೆ ನಾವು ಸಂಪೂರ್ಣವಾಗಿ ದೂರವಿಡಬೇಕಾದ ಒಂದು ವಿಷಯ ಏನು? ವಿವೇಚನಾಹೀನತೆ. ಸರಿ, ಇದನ್ನು ಹೇಳ್ತೀರಿ ಅಂದ್ಕೊಂಡೆ. ಈ ಪದಗಳನ್ನು ಹೇಳಿದಾಗ ನಿಮ್ಮ ಮನಸ್ಸಿಗೆ ಬರೋ ಮೊದಲ ಯೋಚನೆ ಏನು? ಸಂಘಟಿತ ಮತಧರ್ಮ, ಹುಚ್ಚುತನ, ಮದುವೆ, ಸಹಜೀವನ, ಸ್ಪರ್ಧೆ, ಮೂರ್ಖತನ, ಹಣ, ಉಪಯುಕ್ತ, ಪ್ರೇಮ, ಒಂದು ವಾಕ್ಯದಲ್ಲಿ ಹೇಳಬಹುದಾ? ಹೇಳಿ, ಅದಕ್ಕೆ ಅವಕಾಶ ಕೊಡ್ತೀನಿ. ಬಹಳ ಸುಂದರವಾದ್ದು, ಆದರೆ ದುರದೃಷ್ಟವಶಾತ್ ಬಹುತೇಕರನ್ನ ವಿಕಲರನ್ನಾಗಿಸಿದೆ. ಅದನ್ನು ಸ್ವಲ್ಪ ವಿವರಿಸೋದಾದರೆ, ಏನೋ ಅಹಿತವಾದ್ದು, ಅಸಹ್ಯವಾದ್ದು ನಿಮ್ಮನ್ನು ದುರ್ಬಲಗೊಳಿಸಿದರೆ ಅದನ್ನು ಒಪ್ಕೋಬಹುದು. ಸುಂದರವಾದದ್ದು ನಿಮ್ಮನ್ನು ದುರ್ಬಲಗೊಳಿಸಿದರೆ ಅದು ನಿಜಕ್ಕೂ ದುರಂತ. ಜೀವಂತ ಇರೋ ಅಥವಾ ಇಲ್ಲದಿರೋ ಒಬ್ಬರನ್ನ ಒಂದು ಪ್ರಶ್ನೆ ಕೇಳೋದಾದರೆ ಯಾರನ್ನ ಕೇಳ್ತೀರಿ ಮತ್ತು ಏನು ಕೇಳ್ತೀರಿ? ನನ್ನೆಲ್ಲ ಪ್ರಶ್ನೆಗಳನ್ನು ಪರಿಹರಿಸಿಕೊಂಡಿದ್ದೀನಿ, ಯಾಕಂದರೆ ನಾನು ಶಿಕ್ಷಣ ಇತ್ಯಾದಿಗಳಲ್ಲಿ ಸಮಯ ಕಳೆಯಲಿಲ್ಲ. ಇಡೀ ಜೀವನ ನನ್ನಲ್ಲಿದ್ದ ಎಲ್ಲ ಪ್ರಶ್ನೆಗಳನ್ನು ಪರಿಹರಿಸಿಕೊಳ್ಳೋದರಲ್ಲಿ ಕಳೆದಿದ್ದೀನಿ. ಪ್ರಶ್ನೆಗಳೆಲ್ಲ ಖಾಲಿಯಾಗಿವೆ. ಆದರೆ ನಿಮ್ಮ ಉತ್ತರಗಳು ಖಾಲಿಯಾಗಿಲ್ಲ, ಖಾಲಿಯಾಗೋದೂ ಇಲ್ಲ. ನೀವು ಪಡೆದ ಅತ್ಯುತ್ತಮ ಸಲಹೆ ಯಾವುದೂ ಇಲ್ಲ. ಯಾವುದೂ ಇಲ್ಲ? ಇಲ್ಲ, ನಾನು ಯಾವತ್ತೂ ಕೇಳಲೂ ಇಲ್ಲ, ಪಡೀಲೂ ಇಲ್ಲ. ನನ್ನನ್ನು ನಾನು ಹೇಗೆ ರೂಪಿಸ್ಕೊಂಡಿದ್ದೀನಿ ಅಂದರೆ, ಸಲಹೆ ಕೇಳೋದಿಕ್ಕಾಗಲಿ ಕೊಡೋದಿಕ್ಕಾಗಲಿ ನಾನು ಅಸಮರ್ಥ. ಸಂಪೂರ್ಣವಾಗಿ ಕಾಲ್ಪನಿಕ ಸನ್ನಿವೇಶದಲ್ಲಿ ಒಂದು ದಿನದ ಮಟ್ಟಿಗೆ ನಿಮಗೆ ಯಾವುದೇ ಬದ್ಧತೆ ಅಥವಾ ಜವಾಬ್ದಾರಿ ಇಲ್ಲದೇ ಇದ್ದರೆ ಆ ದಿನವನ್ನು ಏನು ಮಾಡ್ತಾ ಕಳೀತೀರಾ? ಸಾಕಷ್ಟಿದೆ, ಒಂದು ಪದ ಸಾಕಾಗಲ್ಲ. ಇಲ್ಲ, ಒಂದು ಪದ ಅಲ್ಲ. ಐ ಹ್ಯಾವ್ ಅನ್ ಇಂಡಿಸ್ಕ್ರಿಮಿನೇಟ್ ಸೆನ್ಸ್ ಆಫ್ ಪ್ಯಾಷನ್ ಟುವರ್ಡ್ಸ್ ಎವ್ರಿಥಿಂಗ್. ನನಗೆ ಎಲ್ಲದರ ಬಗ್ಗೆ ಅದಮ್ಯವಾದ ತುಡಿತ ಇದೆ. ಒಂದು ಕಾಲದಲ್ಲಿ ಎಷ್ಟೊಂದನ್ನೆಲ್ಲ ಮಾಡುತ್ತಿದ್ದೆ, ಆದರೆ ಇತ್ತೀಚೆಗೆ ಅದನ್ನೆಲ್ಲ ಮಾಡೋಕ್ಕೆ ಸಮಯಾವಕಾಶ ಸಿಗ್ತಿಲ್ಲ. ಸಾಮಾನ್ಯವಾಗಿ ಸ್ವಲ್ಪ ಸಮಯ ಸಿಕ್ಕರೆ ಗಾಲ್ಫ್ ಆಡ್ತೀನಷ್ಟೆ, ಯಾಕಂದರೆ ಸಿಟಿ ಒಳಗೆ ಇರ್ತೀನಿ, ಬೇರೇನೋ ಮಾಡೋದಿದ್ರೆ ಕೂಡಲೇ ಹಿಂದಿರುಗಬಹುದು. ಆದರೆ ಒಂದು ಇಡೀ ದಿನ ಕೊಟ್ಟರೆ, ಬಹಳ ಕಾಲದಿಂದ ಅದು ಸಿಕ್ಕಿಲ್ಲ,
ಅದನ್ನು ಅವರು ನನಗೆ ಬಿಟ್ಟಿಲ್ಲ. ಹಾಗೇನಾದರೂ ಆದರೆ ನಾನು ಕಣ್ಣು ಮುಚ್ಚಿ ಕೂತ್ಕೋತೀನಿ, ಯಾಕಂದರೆ ಅದು ನನ್ನ ಅತ್ಯುತ್ತಮ ಸ್ಥಿತಿ. ನಾನು ನನ್ನ ಅತ್ಯುತ್ತಮ ಸ್ಥಿತಿಯಲ್ಲಿರೋದು ಮಾಡೋಕ್ಕೆ ಏನೂ ಇಲ್ಲದಿದ್ದಾಗ. ನಿಮ್ಮ ನಂತರ ಜನ ನಿಮ್ಮ ಬಗ್ಗೆ ಏನನ್ನ ನೆನಪಿಟ್ಕೊಳ್ಬೇಕು ಅಂತ ಬಯಸ್ತೀರಿ? They must live so wonderfully that they don't even remember me. ಅವರು ಎಷ್ಟು ಅದ್ಭುತವಾಗಿ ಬಾಳಬೇಕು ಅಂದರೆ ಅವರಿಗೆ ನನ್ನ ನೆನಪೇ ಆಗಬಾರದು. ನಿಮಗೆ ಟೈಮ್ ಟ್ರಾವೆಲಿಂಗ್ ಮಾಡೋದಿಕ್ಕಾದರೆ ಎಲ್ಲಿಗೆ ಹೋಗ್ತೀರಿ? ಅವುಗಳನ್ನೆಲ್ಲ ದಾಟಿಬಿಟ್ಟಿದ್ದೀನಿ. ಇಡೀ ವಿಶ್ವ ನೋಡಿದ್ದೀರಿ ಅಂತಾಯ್ತು. ವಿಶ್ವದ ಎಲ್ಲೆಡೆಗೂ ನಿಮ್ಮ ಬಳಿ ವೀಸಾ ಇದೆ. ನಾವು ಸ್ವಲ್ಪ ಸ್ಲೋ ಫೈರ್ ಮಾಡಬಹುದಾ? ಓಕೆ. ಯಾಕಂದ್ರೆ ಈ ಪ್ರಶ್ನೆಗೆ ಹಲವು ಮಗ್ಗುಲುಗಳಿವೆ. ನಾವು ಉದಾಹರಣೆಗೆ ಜಗತ್ತಲ್ಲಿ ಎಲ್ಲ ಕಡೆ ಸುತ್ತಾಡಿ ಈಗ ಮಂಗಳ ಗ್ರಹಕ್ಕೆ ಹೋಗಬೇಕು, ಇನ್ನೆಲ್ಲಿಗೋ ಹೋಗಬೇಕು ಅಂದ್ಕೋತೀವಿ. ಈಗ ಅದು ಸಾಕಾಗುತ್ತಿಲ್ಲ, ಭೂತ ಭವಿಷ್ಯತ್ತಿಗೆ ಹೋಗಬೇಕು ಅಂದ್ಕೋತೀವಿ. ಈ ಎಲ್ಲ ಹಾತೊರತದ ಸ್ವಭಾವ ಪರಿಶೋಧನೆ. ನೀವು ರಜೆಗೆ ಮಾಲ್ದೀವ್ಸ್ಗೆ ಹೋಗ್ತೀರೋ ಅಥವಾ ಮಂಗಳ ಗ್ರಹಕ್ಕೆ ಹೋಗಬೇಕು ಅಂದ್ಕೋತೀರೋ, ಮೂಲತಃ ಅದು ಪರಿಶೋಧನೆ. ವಿಶ್ರಾಂತಿ ಸುಖ ಅಂತೆಲ್ಲ ನೀವು ಅಂದ್ಕೋಬಹುದು, ಆದರೆ ಮೂಲತಃ ಅದು ಪರಿಶೋಧನೆ. ಅಲ್ಲದಿದ್ರೆ ಅದನ್ನು ಇಲ್ಲೇ ಯಾಕೆ ಮಾಡಲ್ಲ? ನಿಮಗೆ ಏನೋ ಮಾಡಬೇಕಿದೆ, ಇನ್ನೊಂದು ಜಾಗವನ್ನು ಪರಿಶೋಧಿಸಬೇಕಿದೆ. ಈ ಹಾತೊರೆತ ಮನುಷ್ಯನಲ್ಲಿರೋದು ನಿಮ್ಮ ಜೀವಂತಿಕೆ ಬೀಜ ರೂಪದಲ್ಲಿ ಉಳಿದಿರೋ ತನಕ ಮಾತ್ರ. ಅಂದರೆ ಅದು ಮೊಳಕೆಯೊಡೆದು ಅರಳಿಲ್ಲ. ಒಮ್ಮೆ ಹೀಗಾಯಿತು. ಆದಿಯೋಗಿ ಯೋಗ ವಿಜ್ಞಾನವನ್ನು ಪ್ರತಿಪಾದಿಸ್ತಾ ಇದ್ದ, ಬ್ರಹ್ಮಾಂಡದ ಸ್ವರೂಪದ ಬಗ್ಗೆ ಮಾತಾಡ್ತಿದ್ದ, ಅದು ನಮಗೆ ಹೇಗೆ ಸಂಬಂಧಿಸಿದೆ, ಅದರೊಂದಿಗೆ ಏನು ಮಾಡಬಹುದು ಅಂತೆಲ್ಲ. ಆಗ ಅವನ ಜೊತೆ ಇದ್ದ ಸಪ್ತರ್ಷಿಗಳು ಕೇಳಿದರು, ಈ ಬ್ರಹ್ಮಾಂಡದ ಸ್ವರೂಪವೇನು, ಅದು ಎಷ್ಟು ದೊಡ್ಡದಿದೆ, ಅದರ ಆದಿ ಅಂತ್ಯ ಎಲ್ಲಿದೆ? ಅವನು ನಕ್ಕು ಹೇಳ್ದ, ನಿಮ್ಮ ಇಡೀ ಬ್ರಹ್ಮಾಂಡವನ್ನು ನಾನು ಒಂದು ಸಾಸಿವೆಯೊಳಗೆ ಇಡಬಲ್ಲೆ. ಮೂಲಭೂತವಾಗಿ ನಿಮ್ಮಲ್ಲಿ ಕಾಲಾಕಾಶಗಳ ವಿಚಾರ ಇರೋದು ನೀವು ನಿಮ್ಮ ಬುದ್ಧಿಯ ಚೌಕಟ್ಟಿನಲ್ಲಿ ಬದುಕುತ್ತಾ ಇರೋದ್ರಿಂದ. ಆಯಾಮನ್ನು ದಾಟಿದರೆ ಟೈಮ್ ಮತ್ತು ಸ್ಪೇಸ್ ಅನ್ನೋದೇನೂ ಇಲ್ಲ, ಎಲ್ಲವೂ ಇಲ್ಲಿ ಮತ್ತು ಈಗ ಇರುತ್ತೆ. ಹಾಗಾಗಿ ಕಾಲಾಕಾಶಗಳಲ್ಲಿ ಸಂಚರಿಸೋದು ನನ್ನ ಪಾಲಿಗೆ ಇದಕ್ಕೆಲ್ಲ ಅರ್ಥ ಇಲ್ಲ. ಯಾಕಂದರೆ ಇದನ್ನು ವ್ಯಕ್ತಪಡಿಸೋದು ಮಾತಲ್ಲಿ ಹೇಳೋದು ಕಷ್ಟ. ಈಗ ನಾನು ಬಹಳ ತರ್ಕಬದ್ಧ ಅನ್ನೋ ಖ್ಯಾತಿ ಇದೆ, ಆದರೆ ನಿಮಗೆ ನಾನು ತರ್ಕಹೀನ ಅಥವಾ ಸಿಲ್ಲಿ ಅನಿಸಿದರೆ ನನ್ನ ಜೆಟ್ ಲ್ಯಾಗನ್ನು ದೂಷಿಸಬಹುದು. 6 ವಾರಗಳ ನಂತರ US ಈಗಷ್ಟೇ ಬಂದಿದ್ದೀನಿ, ಹಾಗಾಗಿ ಜೆಟ್ ಲ್ಯಾಗ್ ಆಗಿದ್ದರಿಂದ ಸದ್ಗುರು ಏನೇನೋ ಮಾತಾಡ್ತಿದ್ದಾರೆ ಅನ್ಬಹುದು, ಆದರೆ ನಾನು ಚೆನ್ನಾಗೇ ಇದ್ದೀನಿ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಬ್ರಹ್ಮಾಂಡವನ್ನು ನಿಮ್ಮ ಕ್ಷುಲ್ಲಕ ತರ್ಕಗಳಲ್ಲಿ ಹಿಡಿದಿಡೋಕ್ಕಾಗಲ್ಲ. ಇಂದಿನ ಮನುಷ್ಯರು ತಮ್ಮದೇ ತರ್ಕದಿಂದ ಎಷ್ಟು ಮರುಳಾಗಿದ್ದಾರೆ ಅಂದರೆ ಸಂಪೂರ್ಣ ಜೀವನನ ಮಿಸ್ ಮಾಡ್ಕೋತಿದ್ದಾರೆ. ಅಸ್ತಿತ್ವದಲ್ಲಿ ನಡೀತಿರೋ ಅಪಾರ ವಿದ್ಯಮಾನಗಳನ್ನು ಮಿಸ್ ಮಾಡ್ಕೋತಿದ್ದಾರೆ. ಯಾಕಂದರೆ ನೀವು ಯಾವುದನ್ನೇ ಆದರೂ ಒಪ್ಪಿಕೊಳ್ಳೋದು ಅದು ನಿಮ್ಮ ತರ್ಕದ ಕಿರಿದಾದ ಚೌಕಟ್ಟಿನಲ್ಲಿ ಕೂತಾಗ ಮಾತ್ರ. ಯಾವುದು ನಿಮ್ಮ ತರ್ಕದೊಳಗೆ ಕೂರಲ್ವೋ ಅದನ್ನು ತಿರಸ್ಕರಿಸ್ತೀರಿ. ಹೀಗೆ ಮಾಡಿ ಇಡೀ ವಿಶ್ವವನ್ನೇ ತಿರಸ್ಕರಿಸಿದ್ದೀರಿ. ಹೀಗೆ ಮಾಡಿ ನೀವು ಜೀವನದ ಚಮತ್ಕಾರವನ್ನು ತಿರಸ್ಕರಿಸಿದ್ದೀರಿ. ನೀವು ತರ್ಕದ ಗುಲಾಮರಾಗಿ ಜೀವನದ ಮ್ಯಾಜಿಕನ್ನು ಸಂಪೂರ್ಣವಾಗಿ ಮಿಸ್ ಮಾಡ್ಕೋತಿದ್ದೀರಿ. ಈ ಟೈಮ್ ಮತ್ತು ಸ್ಪೇಸ್ ಇತ್ಯಾದಿಗಳೆಲ್ಲ ಯಾಕಂದರೆ ನೀವು ಬ್ರಹ್ಮಾಂಡವನ್ನು ಬೌದ್ಧಿಕವಾಗಿ ವಿಭಜಿಸಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ತಿದ್ದೀರಿ. ನೀವಿಲ್ಲಿ ಕೂತಾಗ ತುಂಬ ಸಂತೋಷಭರಿತರಾಗಿದ್ದರೆ ಆ ದಿನ ಹೇಗೆ ಕಳೆದು ಹೋಯಿತು ಅಂತ ಗೊತ್ತಾಗಲ್ಲ. ಅದೇ ಖಿನ್ನರಾಗಿದ್ದರೆ ದಿನ ಕಳೆಯೋದೇ ಇಲ್ಲ. ಕಾಲ ಅನ್ನೋದು ಮನುಷ್ಯ ಜೀವನದಲ್ಲಿರೋ ತೊಳಲಾಟದ ಒಂದು ಪರಿಣಾಮ ಅಷ್ಟೆ. ನೀವು ನಿಜವಾಗಿಯೂ ಭಾವೋತ್ಕರ್ಷದಲ್ಲಿದ್ದರೆ ನಿಮಗೆ ದಿನ ವರ್ಷ ಜೀವಮಾನ ಯಾವುದೂ ಗೊತ್ತಾಗಲ್ಲ.
ಎಷ್ಟೋ ಸಲ ನಾನು ಕಣ್ಮುಚ್ಚಿ ಕೂತು 5 ನಿಮಿಷ ಅಂದುಕೊಂಡಿದ್ದೆ. ಆದರೆ ಸುತ್ತ ಜನ ಸೇರಿ ನನ್ನ ಕಾಲಿಗೆ ಕಿರುಕುಳ ಕೊಡ್ತಾ ಇದ್ರು. ಅವರ ಪ್ರಕಾರ ನಾನು ಅಲ್ಲಿ ಹಲವು ದಿನಗಳ ಕಾಲ ಕೂತಿದ್ದೆ. ಈ ಕಾಲಾಕಾಶಗಳ ವಿಚಾರ ಬಹಳ ತಿರುಚಿ ಹೋಗಿರೋ ವಿಚಾರ. ಯಾಕಂದರೆ ಜನ ತಮ್ಮ ತರ್ಕಗಳ ಚೌಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ನನ್ನ ಮೂಲಭೂತ ಕೆಲಸ ಜನರನ್ನು ತರ್ಕಗಳ ಚೌಕಟ್ಟನ್ನು ಮೀರಿ ಅಸ್ತಿತ್ವದ ಪವಾಡದೆಡೆಗೆ ಕೊಂಡೊಯ್ಯೋದೇ ನಮ್ಮದೇ ಅಸ್ತಿತ್ವ. ಆದರೆ ಅದು ತುಂಬ ಸಮಯ ತಗೊಳ್ಳುತ್ತೆ. ಈಗಲೂ ನನ್ನನ್ನು ಬಹಳ ತಾರ್ಕಿಕ ಅನ್ನೋ ತರಹ ನೋಡ್ತಾರೆ, ಯಾಕಂದರೆ ನಾನಿನ್ನೂ ಅವರನ್ನು ಓಲೈಸೋಕೆ ಪ್ರಯತ್ನಿಸ್ತಿದ್ದೀನಿ, ಇನ್ನೂ ಓಲೈಸ್ತಿದ್ದೀನಿ ತರ್ಕಗಳನ್ನು ಮೀರೋಕೆ. ದುರದೃಷ್ಟವಶಾತ್ ಬಹಳ ಸಮಯ ತಗೊಳ್ತಾರೆ. ಅವರು ತಮ್ಮ ತರ್ಕಕ್ಕೆ ಅಷ್ಟೊಂದು ಗುಲಾಮರಾಗಿದ್ದಾರೆ. ನೀವು ಯಾರನ್ನಾದರೂ ಭೇಟಿಯಾದಾಗ ಮೊದಲು ಗಮನಿಸೋದು ಏನನ್ನ? ಎಲ್ಲವನ್ನು, ಎಲ್ಲದನ್ನು, ಭೂತ ವರ್ತಮಾನ ಭವಿಷ್ಯತ್ ಎಲ್ಲ. ಯಾವುದು ಮುಖ್ಯ, ಇಷ್ಟಪಡೋದನ್ನ ಮಾಡೋದಾ, ಮಾಡ್ತಿರೋದನ್ನ ಇಷ್ಟಪಡೋದಾ? ಒಂದು ಪದನ ಅಥವಾ ಜಾಸ್ತಿನ? ಆಯ್ಕೆ ಸಂಪೂರ್ಣ ನಿಮ್ಮದೇ. ನೋಡಿ, ನೀವು ಬುದ್ಧಿವಂತ ವ್ಯಕ್ತಿಯಾಗಿದ್ದರೆ ನೀವು ತುಂಬ ಇಷ್ಟಪಡೋದನ್ನು ಮಾಡೋಕ್ಕೆ ಪ್ರಯತ್ನಿಸ್ತೀರಿ. ಬಟ್ ಇಫ್ ಯು ಆರ್ ಎ ಜೀನಿಯಸ್ ಯು ವಿಲ್ ಡೂ ಜಸ್ಟ್ ವಾಟ್ ಇಸ್ ನೀಡೆಡ್. ಆದರೆ ನೀವು ಮೇಧಾವಿಯಾಗಿದ್ದರೆ ಅಗತ್ಯವಿರೋದನ್ನು ಮಾಡ್ತೀರಿ ಅಷ್ಟೇ. ನೀವು ಒಂದು ದಿನಕ್ಕೆ ಅದೃಶ್ಯರಾಗೋಕ್ಕೆ ಸಾಧ್ಯವಾದರೆ ಏನು ಮಾಡ್ತೀರಿ? ನಿಮಗೆ ಗೊತ್ತಾಗಲ್ಲ. ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು? ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು? ಸಾಮಾನ್ಯವಾಗಿ ಜನ ತಮ್ಮ ಜೀವನದಲ್ಲಿ ದೌರ್ಬಲ್ಯವಾಗಿ ನೋಡೋದು, ಬಿಡಿ ಸರಳ ಉತ್ತರ ಕೊಡ್ತೀನಿ, ಅದಕ್ಕೆಲ್ಲ ಹೋಗೋದು ಯಾಕೆ? ಈಗಾಗಲೇ ಹೇಳಿದ್ರಲ್ಲ, ಏನು ಪದ ಅದು? ಸಾಶ್ವೇತ. ನನ್ನ ಅತಿ ದೊಡ್ಡ ದೌರ್ಬಲ್ಯ ಅಂದರೆ ನಾನು ಅಪಾಯಗಳನ್ನು ಪ್ರೀತಿಸ್ತೀನಿ. ಅಪಾಯ ಇಲ್ಲದೆ ಇರೋಕ್ಕಾಗೋಲ್ಲ ನನಗೆ. ಸಾವಿನ ಅಂಚಿನಲ್ಲಿ ಇರೋ ಹಾಗೆ ನನಗೆ ಏನಾದರೂ ಮಾಡ್ತಿರಬೇಕು. ಸಾವು ಬದುಕಿನ ನಡುವಿನ ಗೆರೆಯಲ್ಲಿ ಯಾವಾಗಲೂ ಓಡಾಡ್ತಿರಬೇಕು ನನಗೆ. ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಅದರಲ್ಲಿ ಹೆಜ್ಜೆ ಇಡ್ತೀನಿ. ಅದು ದೌರ್ಬಲ್ಯನ ನನಗೆ ಅನಿಸಲ್ಲ. ಆದರೆ ಜನ ಸದ್ಗುರು ನೀವು ಈ ರೀತಿ ರಿಸ್ಕ್ ತಗೋಬಾರದು ಅಂತಾರೆ. ಅದರ ರಿಸ್ಕ್ ಇಲ್ಲದೇ ಇದ್ದರೆ ನನಗೆ, ಯಾಕಂದರೆ ನನ್ನ ಜೀವನದಲ್ಲಿ ಬಹುತೇಕ ಸಮಯ ನಾನು ಏನೇ ಮಾಡ್ತಾ ಇದ್ರು ಅದು ಸವಾಲು ಅಂತ ಅನಿಸೋಲ್ಲ. ಅಪಾಯದ ಕ್ಷಣಗಳಲ್ಲಿ ಮಾತ್ರ ಸ್ವಲ್ಪ ಸವಾಲಿನ ಅನುಭವವಾಗುತ್ತೆ. ಹಾಗಾಗಿ ನನ್ನ ದೌರ್ಬಲ್ಯ ರಿಸ್ಕ್ ತಗೊಳ್ಳೋದು. ನಾನು ಭಾರತದಾದ್ಯಂತ ಬೈಕ್ ರೈಡ್ ಮಾಡ್ತಿದ್ದಾಗ, ನಂತರ ಕಾರ್ ಡ್ರೈವ್ ಮಾಡ್ತಿದ್ದಾಗ ನನಗಿದ್ದ ಒಂದೇ ಆಸೆ ಅಂದರೆ ನನ್ನ ಕೌಶಲ್ಯವನ್ನು ಪರೀಕ್ಷಿಸೋ ಒಂದು ವಾಹನವನ್ನು ಹುಡುಕೋದು. ನನ್ನ ಮಿತಿಗೆ ಬರುವ ಮೊದಲೇ ಅವು ಯಾವಾಗಲೂ ಹಾಳಾಗ್ತಿದ್ವು. ಇತ್ತೀಚಿನ ದಿನಗಳಲ್ಲಿ ಅಂತಹ ಕೆಲವೊಂದು ವಾಹನಗಳು ಸಿಗೋಕೆ ಶುರು ಆಗಿವೆ. ಅವು ನನ್ನನ್ನು ಪರೀಕ್ಷಿಸ್ತಿವೆ, ಅವುಗಳ ಮಿತಿಯನ್ನು ನಾನು ತಲುಪಬಹುದಾ ಅಂತ. ಅದು ನನ್ನ ವಯಸ್ಸಿನಿಂದಲೂ ಆಗಿರಬಹುದು. ಇಲ್ಲ ಇಲ್ಲ, ನನಗೆ ಅವು ಮೊದಲೇ ಸಿಕ್ಕಿದ್ರೆ ಬಹುಶಃ ನಾನು. ನೀವು ಅವುಗಳನ್ನು ನಿಭಾಯಿಸ್ತಿದ್ರಿ. ನಿಮ್ಮ ಬಗ್ಗೆ ಪ್ರಪಂಚಕ್ಕೆ ಗೊತ್ತಿಲ್ಲದಿರೋ ಒಂದು ವಿಷಯ. They don't know a thing about me. ನನ್ನ ಬಗ್ಗೆ ಅವರಿಗೆ ಏನೇನೂ ಗೊತ್ತಿಲ್ಲ.
ಅದು ನಿಜ. ನಿಮ್ಮ ಬಗ್ಗೆ ನೀವು ಬದಲಾಯಿಸಿಕೊಳ್ಳ ಬಯಸುವ ಒಂದು ವಿಷಯ, ಅದರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಹಿಂದಿ ಮಾತಾಡೋದು. ನೋ ಐ ಆಮ್ ಸಾರಿ ಮರಾಠಿ. ನೀವು ಜಗತ್ತಿನಲ್ಲಿ ಬದಲಾಯಿಸೋಕ್ಕೆ ಬಯಸೋ ಒಂದು ವಿಷಯ? ಓ ತುಂಬಾ ಇದೆ. ಒಂದು ಮನುಷ್ಯರು, ಅದರ ಅವಶ್ಯಕತೆ ಬಹಳ ಇದೆ. ಯಾವುದನ್ನ ನಿಮ್ಮ ಮಹತ್ತರ ಸಾಧನೆ ಅಂತ ಪರಿಗಣಿಸ್ತೀರಿ? ಯಾವುದೂ ಇಲ್ಲ ಅಂದ್ಕೊಳ್ತೀನಿ, ಯಾಕಂದ್ರೆ ನಾನು ಏನು ಮಾಡಬಲ್ಲೆ ಅನ್ನೋ ನನ್ನ ನಿರೀಕ್ಷೆಗಳ ಸಮೀಪಕ್ಕೆ ನಾನು ತಲುಪೋದೇ ಇಲ್ಲ. ಹಾಗಾಗಿ ಯಾವುದೂ ಸಾಧನೆ ಅಂತ ನನಗೆ ಅನ್ನಿಸಿಲ್ಲ. ನೀವು ಇಷ್ಟಪಡೋ ಮತ್ತು ಯಾವಾಗಲೂ ಕೇಳಬಹುದು ಅನ್ನೋ ಹಾಡು ಇದೆಯಾ? ನಾನು ಇಲ್ಲ, ಬಹುಶಃ ಇದನ್ನ ನಾನು ಕೇಳಿದ್ದು ಆ ಕಾಲದಲ್ಲಿ, ಹದಿವಯಸ್ಸಿನ ಆರಂಭದಲ್ಲಿ ಬಹುಶಃ. ಈ ಒಂದು ಹಾಡು ನನ್ನ ಮನಸ್ಸಿಗೆ ಬೇರೆಲ್ಲಕ್ಕಿಂತ ಹೆಚ್ಚಾಗಿ ಬರುತ್ತೆ. ನಾನು ಅದನ್ನು ಬಯಸ್ತೀನಿ ಅಂತಲ್ಲ, ಆದರೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಹಾಡು ಬರ್ತಾ ಇರುತ್ತೆ. ಅದು ಹೌ ಮೆನಿ ಟೈಮ್ಸ್. ನನ್ನ ಸಿನಿಮಾಗಳನ್ನು ನೀವು ನೋಡಿರಲ್ಲ, ನಿಮಗೆ ಫೇವರೇಟ್ ಸಿನಿಮಾ ಯಾವುದು? ಸಾಕಷ್ಟು ಒಳ್ಳೆ ಸಿನಿಮಾಗಳನ್ನು ನೋಡಿದ್ದೀನಿ, ಒಂದು ಕಾಲದಲ್ಲಿ ತುಂಬಾ ನೋಡಿದ್ದೀನಿ. ಭಾರತೀಯ ಸಿನಿಮಾಗಳನ್ನು ಹೆಚ್ಚು ನೋಡಿಲ್ಲ, ಆದರೆ ಸಾಕಷ್ಟು ಇಂಗ್ಲೀಷ್ ಸಿನಿಮಾಗಳನ್ನು ನೋಡಿದ್ದೀನಿ. ಆದರೆ ನಾನು ಆ ಕಾಲದಲ್ಲಿ ಬಹಳ ಇಷ್ಟಪಟ್ಟ ಸಿನಿಮಾ ಅಂದರೆ, ಯಾಕಂದರೆ ಆ ದಿನ ಯಾವ ರೀತಿ ಇತ್ತಂದರೆ ಜೀವನದ ಹಲವು ವಿಷಯಗಳು ಕೂಡಿ ಬಂದವು. ನಾನು ನನ್ನ ಜೀವನದಲ್ಲಿ ನೋಡಿದ ಮೊದಲ ಸಿನಿಮಾ ಅದು. ನನ್ನ ತಾಯಿ ಕರ್ಕೊಂಡು ಹೋಗಿದ್ದೆ. ನಿಜ, ಅದು ನಾನು ನೋಡಿದ ಮೊದಲ ಸಿನಿಮಾ. ನನಗೆ ಬಿಗ್ ಸ್ಕ್ರೀನ್ ಪರಿಚಯವಾದದ್ದು ಹೀಗೆ, ನಮ್ಮಿಬ್ಬರ ಮಧ್ಯೆ ಏನೋ ಒಂದು ಕಾಮನ್ ಇದೆ ಅಂತ ಖುಷಿ ಆಯ್ತು. ಆ ದೃಶ್ಯ ಆಡ್ರೆ ಮತ್ತು ಗ್ರೆಗರಿ ಪೆಕ್ ಅವರದ್ದು ಹೇಗೋ ನನ್ನಲ್ಲಿ ಇನ್ನೂ ಉಳಿದುಕೊಂಡಿದೆ. ಅದ್ಭುತ. ಆಗಿನ ನನ್ನ ವಯಸ್ಸಿನಿಂದ ಆಗಿರಬಹುದು. ಇರಬಹುದು. ನೀವು ಖುಷಿಯಿಂದ ಮಾಡೋ ಮತ್ತು ಅದಕ್ಕೆ ಹೆಚ್ಚು ಸಮಯ ಇದ್ದಿದ್ದರೆ ಅಂತ ಬಯಸೋ ವಿಷಯ? ನನ್ನ ಬಳಿ ಜಾಸ್ತಿ ಸಮಯ ಇದ್ದಿದ್ರೆ ಒಳ್ಳೇದಿತ್ತು, ಯಾಕಂದರೆ ನನ್ನನ್ನು ಹೇಗೆ ರೂಪಿಸ್ಕೊಂಡಿದ್ದೀನಿ ಅಂದರೆ, ನನಗೆ ಇದು ಖುಷಿ ಕೊಡುತ್ತೆ ಅದು ಕೊಡಲ್ಲ ಅಂತಲ್ಲ, ನಾನು ಮಾಡೋದೆಲ್ಲನೂ ಎಂಜಾಯ್ ಮಾಡ್ತೀನಿ. ಸುಮ್ಮನೆ ಕೂರೋದಾಗಲಿ ಮಾತಾಡೋದಾಗಲಿ ಏನೇ ಆಗಿರಲಿ, ನನ್ನ ಚಟುವಟಿಕೆ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ, ಬಹಳಷ್ಟಿವೆ. ನೀವು ಮಾಡೋ ಮತ್ತು ಮಾಡದೇ ಇರೋ ಎಲ್ಲವನ್ನೂ ಎಂಜಾಯ್ ಮಾಡದೇ ಇದ್ದರೆ ಅದನ್ನೆಲ್ಲ ನಿರ್ವಹಿಸೋಕ್ಕೆ ಪ್ರಯತ್ನಿಸ್ತಾ ಹುಚ್ಚರಾಗ್ತೀರಿ. ಆದರೆ ನಾನು ಹುಚ್ಚನಾಗಲ್ಲ, ಯಾಕಂದರೆ ನಾನು ಜೀವಂತವಾಗಿರೋದನ್ನು ಎಂಜಾಯ್ ಮಾಡ್ತೀನಿ. ಚಟುವಟಿಕೆ ಯಾವುದಾದರೂ ಸರಿ, ಮಾಡೋದೆಲ್ಲವನ್ನೂ ಎಂಜಾಯ್ ಮಾಡ್ತೀನಿ. ಸಣ್ಣದು ದೊಡ್ಡದು ಎಲ್ಲ ರೀತಿಯದ್ದು, ಪ್ರಬುದ್ಧವಾದದ್ದು ಸಿಲ್ಲಿಯಾಗಿರೋದು ಎಲ್ಲನೂ ಎಂಜಾಯ್ ಮಾಡ್ತೀನಿ. ನಾವೆಲ್ಲರೂ ಕೂಡ ಮಾಡಬೇಕು. ನಿಮ್ಮ ಬಗ್ಗೆ ಸಿನಿಮಾ ಮಾಡಿದರೆ ನಿಮ್ಮ ಪಾತ್ರ ಯಾರು ಮಾಡಬೇಕು? ನನ್ನ ಬಗ್ಗೆ ಯಾರು ಸಿನಿಮಾ ಮಾಡ್ತಾರೆ? ಇಲ್ಲ, ಆಸಕ್ತಿ ಇರೋರು ಬಹಳ ಇರ್ತಾರೆ. ಬಹುಶಃ ಅನಿಮೇಟ್ ಮಾಡಬೇಕು. ನಿಮಗದು ಇಷ್ಟ ಆಗುತ್ತೆ ಅನ್ಸಲ್ಲ. ಸರಿ, ಇಲ್ಲಿಗೆ ರ್ಯಾಪಿಡ್ ಫೈರ್ ಮುಗಿದಿದೆ. ನೀವು ನಿಜಕ್ಕೂ ಉಡುಗೊರೆಗೆ ಯೋಗ್ಯರು, ಆದರೆ ಅದನ್ನು ಆಯೋಜಿಸಿಲ್ಲ. ಹಾಗಾಗಿ ನಾನು ನನ್ನ ಪ್ರೀತಿ, ಕೃತಜ್ಞತೆ ಮತ್ತು ಅನಂತ ಗೌರವಗಳನ್ನು ನಿಮಗೆ ಉಡುಗೊರೆಯಾಗಿ ಕೊಡ್ತಿದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು.